श्रीराम समर्थ जनवरी 8 नामद प्रेमु नामद सहवासदिंदले बरुत्तदे नामदल्ली प्रेम बरुवदक्कागि नम्म प्रेम पूर्ण ताय कड़े नोडबेकु मगुविगे स्वल्प ज्वर बंदरू ताई गाबरी आगुत्तारे अवळिगे अन्नवु रुचि हत्तुवदिल्ल निद्रे बरुवदिल्ल इंत अनेक अवस्थेगळु उंटागुत्तवे स्वल्पदरल्ली हेळुवदेंदरे अवळिगे एल्ल रीतियिंदलू ಅಸ್ವಸ್ಥತೆ ಉಂಟಾಗುತ್ತದೆ. ನಾಮ ತೆಗೆದುಕೊಳ್ಳುವುದರಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾದರೆ ನಮ್ಮ ಸ್ಥಿತಿ ಹೀಗಾಗುತ್ತದೆಯೇ? ಇದರ ಉತ್ತರವು ನಮಗೆ ನಮ್ಮ ಕಡೆಯಿಂದಲೇ ಸಿಗುತ್ತದೆ. ನಾಮ ತೆಗೆದುಕೊಳ್ಳುವುದು ನಮ್ಮ ಧರ್ಮವಿರುತ್ತದೆ, ಇದು ನಮ್ಮ ಆದ್ಯ ಕರ್ತವ್ಯವಿರುತ್ತದೆ. ಅದರ ಹೊರತು ಬದುಕುವುದೆಂದರೆ ಸತ್ತಂತೆಯೇ ಇರುತ್ತದೆ. ನಾಮ ತೆಗೆದುಕೊಳ್ಳುವುದರಲ್ಲಿಯೇ ನನ್ನ ನಿಜವಾದ ಹಿತವಿರುತ್ತದೆ. ಇಷ್ಟೇ ಅಲ್ಲದೆ ನಾನು ನಾಮಕ್ಕಾಗಿಯೇ ಹುಟ್ಟಿ ಬಂದಿರುವೆ ಹಾಗೂ ಅದರೊಂದಿಗೆ ತಾದಾತ್ಮ್ಯವಾಗಿ ಬಿಡುತ್ತೇನೆ. ಈ ರೀತಿ ಪ್ರಜ್ವಲಿತ ಭಾವನೆಯಿಂದ ನಾಮಸ್ಮರಣೆ ಮಾಡಬೇಕು. ಇದರಿಂದ ಪ್ರೇಮ ಬರದೇ ಇರುವುದು ಶಕ್ಯವೇ ಇಲ್ಲ. ಪ್ರೇಮ ಉಂಟಾಗುವುದಿಲ್ಲವೆಂಬುದರ ನಿಜವಾದ ಅರ್ಥವೇನೆಂದರೆ ನಾವು ನಾಮವನ್ನು ನಿಜವಾದ ಆಸ್ಥೆಯಿಂದ ತೆಗೆದುಕೊಳ್ಳುತ್ತಿಲ್ಲ. ಇದಕ್ಕೆ ಸರಿಯಾದ ಉಪಾಯವೇನೆಂದರೆ ನಾಮಸ್ಮರಣೆ ಮಾಡುವ ನಿಶ್ಚಯದಿಂದ ಹೇಗೆ ಸಾಧ್ಯವೋ ಹಾಗೆ ನಾಮ ತೆಗೆದುಕೊಳ್ಳಲು ಪ್ರಾರಂಭಿಸಬೇಕು. ಅದೇ ನಾಮವು ನಮ್ಮನ್ನು ಒಂದೊಂದು ಹೆಜ್ಜೆ ಮುಂದೆ ಒಯ್ದು ಧ್ಯೇಯವನ್ನು ಮುಟ್ಟಿಸುವುದು. ಪರಿಸ್ಥಿತಿ ಅನುಕೂಲವಾಯಿತೆಂದರೆ ನಾಮ ತೆಗೆದುಕೊಳ್ಳುವೆನೆಂದು ಅನ್ನುವವನು ಎಂದೂ ನಾಮ ತೆಗೆದುಕೊಳ್ಳಲಾರನು. ನಾಮವನ್ನು ಮನಸ್ಸಿನಲ್ಲಿ ಅಥವಾ ಉಚ್ಚಾರ ಮಾಡಿ ತೆಗೆದುಕೊಳ್ಳಲು ಬರುತ್ತದೆ. ಯಾವಾಗಲೂ ನಾಮದಲ್ಲಿಯೇ ಇರಬೇಕು. ಅಂದರೆ ಅಂತಃಕರಣವು ಶುದ್ಧವಾಗುತ್ತದೆ. ಅಂತಃಕರಣವು ಶುದ್ಧವಾಯಿತೆಂದರೆ ಭಗವತ್ ಪ್ರೇಮ ಬರುತ್ತದೆ. ಕೇವಲ ಬಹಳಷ್ಟು ಜಪ ಮಾಡುವುದಕ್ಕಿಂತ ವಿವೇಕ ಹಾಗೂ ವಿಚಾರದಿಂದ ಉಂಟಾದ ಪ್ರೇಮವು ನಾಮದಲ್ಲಿರಬೇಕು. ಹಾಗೆ ನೋಡಿದರೆ ನಾಮದಲ್ಲಿಯೇ ನಾಮದ ಪ್ರೇಮವಿರುತ್ತದೆ. ಮಜ್ಜಿಗೆಯಲ್ಲಿ ಬೆಣ್ಣೆ ಇದ್ದೇ ಇರುತ್ತದೆ, ಆದರೆ ಅದು ಮೇಲೆ ಕಾಣುವುದಿಲ್ಲ. ಮಜ್ಜಿಗೆ ಕಡಿಯುವುದರಿಂದ ಅದು ಮೇಲೆ ಬರುತ್ತದೆ. ಅದರಂತೆ ನಾವು ಕೇವಲ ಭಗವಂತನ ನಾಮ ತೆಗೆದುಕೊಳ್ಳುವುದರಿಂದ ಭಗವತ್ ಪ್ರೇಮವು ತಾನಾಗಿಯೇ ಮೇಲೆ ಬರುತ್ತದೆ. ಸಾಮಾನ್ಯ ಶಬ್ದಗಳದ್ದು ಕೂಡ ನಮ್ಮ ವೃತ್ತಿಗಳ ಮೇಲೆ ಪರಿಣಾಮವಾಗಿ ಆ ಶಬ್ದಗಳಿಗನುಸಾರವಾದ ಭಾವವು ಮನಸ್ಸಿನಲ್ಲಿ ಜಾಗೃತವಾಗುತ್ತದೆ. ಅಂದಮೇಲೆ ಭಗವಂತನ ನಾಮದಿಂದ ಭಗವತ್ ಪ್ರೇಮ ಹೇಗೆ ತಾನೇ ಬರಲಿಕ್ಕಿಲ್ಲ? ಇಂದು ನಿಮಗೆ ಎಷ್ಟು ಸಮಯ ಸಿಗುತ್ತದೆಯೋ ಅದೆಲ್ಲವನ್ನು ಭಗವಂತನ ನಾಮದಲ್ಲಿ ಕಳೆಯುವ ಪ್ರಯತ್ನ ಮಾಡಿರಿ. ಬಹಳಷ್ಟು ದಿವಸ ಒಂದು ಮನೆಯಲ್ಲಿ ಇರುವುದರಿಂದ ಆ ಮನೆಯ ಬಗ್ಗೆ ನಮಗೆ ಪ್ರೇಮ ಬರುತ್ತದೆಯಲ್ಲ. ಪ್ರಪಂಚದ ಪ್ರೇಮವು ನಮಗೆ ಸಹವಾಸದಿಂದ ಬರುತ್ತದೆ. ಅದೇ ರೀತಿ ನಾಮದ ಅಖಂಡ ಸಹವಾಸದಿಂದ ನಾಮದ ಪ್ರೇಮ ತಾನಾಗಿಯೇ ಬರುತ್ತದೆ. ಕುಳಿತಾಗ, ನಿಂತಾಗ, ಅಡ್ಡಾಡುವಾಗ ನಾವು ಅನುಸಂಧಾನ ಬಿಡುವ ಅಭ್ಯಾಸ ಮಾಡಬೇಕು. ಯಾವುದೇ ವ್ಯಸನವು ಕಾಲಾಂತರದಲ್ಲಿ ರಕ್ತಗತವಾಗಿ ಬಿಡುತ್ತದೆ. ಅನಂತರ ಮನುಷ್ಯನು ಅಧಿಕಾಧಿಕ ಆ ವ್ಯಸನದ ಅಧೀನವಾಗುತ್ತಾ ಹೋಗುತ್ತಾನೆ. ಅಫೀಮು ಸೇವಿಸುವವನನ್ನು ನೋಡಿರಿ, ದಿನದಿನಕ್ಕೆ ಅವನಿಗೆ ಅಫೀಮು ಹೆಚ್ಚಿಗೆ ಬೇಕಾಗುತ್ತದೆ. ಇದರಂತೆ ನಮಗೆ ಭಗವಂತನ ಚಿಂತನೆಯ ವ್ಯಸನ ಹತ್ತಬೇಕು. ಯಾವಾಗಲೂ ಉತ್ತಮವಾದುದನ್ನು ಸಾಧಿಸುವುದು ಕಠಿಣವಾಗುತ್ತದೆ, ಆದರೆ ಅತ್ಯಂತ ಕಡಿಮೆ ಶ್ರಮದಿಂದ ಬಹಳಷ್ಟು ಸಾಧಿಸಿಕೊಡುವುದರಲ್ಲಿ ನಾಮಸ್ಮರಣೆಯಂಥ ಬೇರೆ ಸಾಧನೆ ಇಲ್ಲ. ಆದ್ದರಿಂದ ಯಾವಾಗಲೂ ನಿಯಮದಿಂದ ನಾಮ ತೆಗೆದುಕೊಳ್ಳಬೇಕು. ಇಂದಿನ ಮುಖ್ಯ ವಿಚಾರ, ನಾಮದಲ್ಲಿ ಪ್ರೇಮ ಬರುವುದಕ್ಕಾಗಿ ಅದು ನಮ್ಮ ಗುರುಗಳಿಗೆ ಹಿಡಿಸುತ್ತದೆ ಎಂದು ತೆಗೆದುಕೊಳ್ಳಬೇಕು. ಅಥವಾ ನಾಮದಲ್ಲಿಯೇ ನನ್ನ ಕಲ್ಯಾಣವಿದೆ ಎಂಬ ಭಾವನೆಯಿಂದ ತೆಗೆದುಕೊಳ್ಳಬೇಕು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.